27ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಮತ್ತು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ತಮ್ಮ ಕೈಲಾದದ್ದನ್ನು ಕಳಿಸ್ತಾ ಇದ್ದಾರೆ. ಬರೀ ದೇಶದ ಮೂಲೆ ಮೂಲೆಗಳಲ್ಲ, ವಿದೇಶಗಳಿಂದಲೂ ಕೂಡ ರಾಮನ ಮೇಲಿನ ಭಕ್ತಿಯನ್ನು ದಾನದ ರೂಪದಲ್ಲಿ, ಸೇವೆಯ ರೂಪದಲ್ಲಿ ನೀಡ್ತಾ ಇದ್ದಾರೆ. ಯಾವ್ಯಾವ ದೇಶದಿಂದ? ಹಲವು ದೇಶಗಳ ಹೆಸರುಗಳು ನಿಮಗೂ ಗೊತ್ತು. ಅಮೆರಿಕದಿಂದ ಕ್ಯಾಲಿಫೋರ್ನಿಯಾ ಬೇ ಏರಿಯಾದ ರಾಮಭಕ್ತರು 1 ಕೆಜಿ ಚಿನ್ನವನ್ನು ರಾಮಲಲ್ಲಾನಿಗಾಗಿ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಬಂದಿರುವವರು ಅರ್ಚಕರಾದ ಉಮಾಶಂಕರ್ ದೀಕ್ಷಿತ್. ಉಮಾಶಂಕರ್ ದೀಕ್ಷಿತರ ಹೆಸರು ನನಗೆ ಮರೆಯೋದಕ್ಕಾಗ್ತಿಲ್ಲ, ಯಾಕಂದರೆ ಅದರ ಶಾರ್ಟ್ ಫಾರ್ಮ್ USD ಅಂತಾಗತ್ತೆ. 3 ದಶಕದಿಂದ ಅಮೆರಿಕದಲ್ಲಿ ಅರ್ಚಕ ವೃತ್ತಿಯಲ್ಲಿರುವಂತಹ ಉಮಾಶಂಕರ್ ದೀಕ್ಷಿತರು ಕ್ಯಾಲಿಫೋರ್ನಿಯಾ ಬೇ ಏರಿಯಾದ ಹಿಂದೂಗಳು ಅವರ ಪರವಾಗಿ 1 ಕೆಜಿ ಚಿನ್ನವನ್ನು ತೆಗೆದುಕೊಂಡು ಬಂದು ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಭೇಟಿಯಾದರು ಮತ್ತು ರಾಮ ಮಂದಿರ ಟ್ರಸ್ಟ್ನ ಸದಸ್ಯರನ್ನು ಭೇಟಿಯಾಗಿ ಅದನ್ನು ಸಮರ್ಪಿಸಿದ್ದಾರೆ. ಅವರೇ ನಮ್ಮ ಜೊತೆಗಿದ್ದಾರೆ. ಉಮಾಶಂಕರ್ ದೀಕ್ಷಿತ್ರ, ಭಾಳ ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ. ನಮಸ್ಕಾರ ಸರ್. ತಾವು ಕ್ಯಾಲಿಫೋರ್ನಿಯಾ ಬೇ ಏರಿಯಾದ ರಾಮಭಕ್ತರ ಪರವಾಗಿ ಇಲ್ಲಿಗೆ ಬಂದಿದ್ದೀರಿ, ವಿವರ ಕೊಡಿ ನನಗೊಂಚು. ನಾವು ಸಿದ್ಧಿವಿನಾಯಕ ದೇವಾಲಯ, ಫ್ರೀಮಾಂಡ್ ನಗರ ಮತ್ತು ಸ್ಯಾಕ್ರಮೆಂಟೊ 2 ದೇವಾಲಯಗಳು. ಈ ರಾಮಲಲ್ಲಾ ಟ್ರಸ್ಟ್ ಓಪನ್ ಆಗಿ ನಮಗೆ ಎಲ್ಲ ಭಕ್ತಾದಿಗಳನ್ನ ಏನಾದರೂ ಕೊಡಬೇಕು ಅನ್ನಿಸ್ತು. ಆವಾಗ ನಾವು ಅನೌನ್ಸ್ ಮಾಡಿದ್ವು ಪಬ್ಲಿಕ್ಗೆ, 1 ಫ್ಯಾಮಿಲಿಯಿಂದ 1 ಗ್ರಾಮ್ ಬಂಗಾರ ಕೊಡಿ ಅಂತ. ನಮಗೆ ವಿತಿನ್ 1 ವಾರದಿಂದ 2 ವಾರದಲ್ಲಿ 1 ಕೆಜಿ ಬಂಗಾರ. ನಾವು ಕೇವಲ ಕ್ರೆಡಿಟ್ ಕಾರ್ಡ್ ತೊಗೊಂಡು, ನೋ ಕ್ಯಾಶ್ ನೋ ಚೆಕ್, ಯಾಕಂದರೆ ನಾವು ಅಲ್ಲಿ IRS ರಿಪೋರ್ಟ್ ಮಾಡಬೇಕು. ಆ ಹಣವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಬೆಂಗಳೂರಿಗೆ ಕಳಿಸಿ ಅಲ್ಲಿಂದ ಅವರಲ್ಲೇ ಗೋಲ್ಡ್ ಕೊಂಡುಕೊಂಡು ನಾವು ಅಲ್ಲಿಂದ ಯೋಗಿ ಆದಿತ್ಯನಾಥ್ ಅವ್ರನ್ನ ಮೀಟ್ ಮಾಡಿಸಿದ್ದು ಕಮಿಷನರ್ ರವಿಕುಮಾರ್ ಅವರು. ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಅವರು ಮುಟ್ಬಿಟ್ಟು ನಮಸ್ಕಾರ ಮಾಡಿ ರಾಮಲಲ್ಲಾ ಟ್ರಸ್ಟಿಗೆ ಕಳಿಸ್ಕೊಟ್ರು. ಗೋಪಾಲ್ಜಿ ಮತ್ತು ಚಂಪತ್ ರಾಯ್ ಮೀಟ್ ಮಾಡಿ ನಾವು ಅದು ಕೊಟ್ಟು ರಸೀದಿ ತಗೊಂಡು ಎಲ್ಲ ಜನಗಳಿಗೂ ತಿಳಿಸು ನಮ್ಮ ಸೇವೆ ರಾಮ. ನಾವು ಅವ್ರಿಗೆ ಹೇಳಿದ್ವು ಕಿರೀಟ ಮಾಡಿಸ್ಬೇಕು ಸರ್ ಅಂತ. ಅವ್ರು ಖಂಡಿತ ಮಾಡಿಸ್ತೀವಿ ದೀಕ್ಷಿತರೆ ಅಂದರೆ ಮಾಡಿಸಿರ್ತಾರೆ ಅಂತ ನಮ್ಮ ನಂಬಿಕೆ ಸರ್. ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡ್ದೆ ನಾನು, ನಿಮ್ಮ ಕಥೆನೇ ಭಾಳ ಫ್ಯಾಸಿನೇಟಿಂಗ್ ಅನ್ನಿಸ್ತು ನನಗೆ. ಅದು ನಿಮ್ಮ ಬಾಯಲ್ಲೇ ಕೇಳೋಕ್ಕೆ ಚಂದ. ಊರು ಯಾವ್ದು ನಿಮ್ಮದು? ಎಲ್ಲಿ ಹುಟ್ಟಿ ಬೆಳೆದಿದ್ದೆ? ಎಲ್ಲಿ ಹೇಗೆ ಬೆಳೆದ್ರಿ? ಇಲ್ಲಿಂದ ಅಮೇರಿಕಾ ಏನು ಪ್ರಯಾಣ ಇದು? ನಾನು ಹುಟ್ಟಿದ್ದು ಸರ್ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಚೊಕ್ಕಂಡಳ್ಳಿ ಗ್ರಾಮದಲ್ಲಿ. ನಮ್ಮ ತಂದೆ ಇವರ ಹೆಸರು ರಾಮಚಂದ್ರಪ್ಪ, ತಾಯಿ ಪಾರ್ವತಮ್ಮ ಅಂತ. ನಂದು SSLCವರೆಗೂ ವಿದ್ಯಾಭ್ಯಾಸ ಬೆಂಗಳೂರು ಜೂನಿಯರ್ ಹೈಸ್ಕೂಲಲ್ಲಾಯಿತು. ಆಮೇಲೆ ನಮ್ಮ ತಂದೆಯವರು ಶಾನ್ಭೋಗರಾಗಿದ್ದುಕೊಂಡು ಲಾ ಓದಿದ್ದರು ಅವರು. ಏ ನಾವು ಬ್ರಾಹ್ಮಣರು ಕಣೋ, ನಮಗೆ ಗೌರ್ಮೆಂಟ್ ಕೆಲಸಗಳು ಸಿಗೋದಿಲ್ಲ, ಆದ್ದರಿಂದ ನಮ್ಮ ವೃತ್ತಿಯನ್ನು ನಾವು ಮುಂದುವರ್ಸೋಣ. ಊಟ ಮಾಡೋದಕ್ಕೆ ಯಾವ ವೃತ್ತಿ ಆದರೆ ಏನು, ನೀನು ಯಾಕೆ ಮಂತ್ರ ಹೇಳ್ಕೊಂಡು 4 ಮನೆಗಳಲ್ಲಿ ಪೂಜೆ ಮಾಡಿಸಿ ಬಂದು ಇದರಲ್ಲಿ ಜೀವನ ಮಾಡು, ಏನು ತೊಂದರೆ ಇಲ್ಲ, ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂದರು. ಅದೇ ಸಮಯಕ್ಕೆ ನನ್ನನ್ನು ಕರ್ಣಿಕರ್ ಪಾಠಶಾಲೆ ಬೆಂಗಳೂರು ನ್ಯಾಷನಲ್ ಕಾಲೇಜ್ ತೊಗೊಂಡೋಗಿ ಸೇರಿಸಿದ್ರು. 4 ವರ್ಷಗಳ ಕಾಲ ನಾನು ವೇದಾಭ್ಯಾಸ ಮುಗಿಸ್ಕೊಂಡು ಆಗಮಶಾಸ್ತ್ರ ಮೈಸೂರು ಸಂಸ್ಕೃತಲ್ಲಿ ಎಕ್ಸಾಮ್ ಕೊಟ್ಟು ಅಲ್ಲಿಂದ ನಾನು ಮಹರ್ಷಿ ಮಹೇಶ್ ಯೋಗಿ ಸಂಸ್ಥೆಯಲ್ಲಿ ಡೆಲ್ಲಿ ಜಬಲ್ಪುರ್ ಬದ್ರಿಯಲ್ಲಿ ಕೆಲಸ ಮಾಡಿ ನಾನು ಶ್ರೀ ಶ್ರೀ ರವಿಶಂಕರ ಸಮಯದಲ್ಲಿ ಜೊತೆಯಲ್ಲಿದ್ದು ಮುಗಿಸ್ಕೊಂಡು ಬೆಂಗಳೂರಲ್ಲಿದ್ದಾಗ ಮತ್ತು ನಮ್ಗೆ ಅಮೇರಿಕಾ ಚಾನ್ಸು ಡಾಕ್ಟರ್ ಸುಧೀಂದ್ರ ವಿಠಲ್, ಜಗದೀಶ್ ವಿಠಲ್ ಅಂತವರು ಕಲಿಸ್ಕೊಟ್ರು. ಬೆಂಗಳೂರಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಸುತ್ತಮುತ್ತ ಇರತಕ್ಕಂಥ ಲಿವರ್ಮೋರ್ ಅನ್ನೋ ಜಾಗದಲ್ಲಿ ದೇವಾಲಯ ನಿರ್ಮಾಣ ಮಾಡಿದರು. ಕನ್ನಡದ ಫಸ್ಟ್ ಅರ್ಚಕ ನಾನು ಅಲ್ಲಿ ಹೋಗಿದ್ದು. ಅದಕ್ಕೆ ಮುಂಚೆ ಇಬ್ಬರು ತೆಲುಗು ತಮಿಳ್ ಇದ್ದಾರೆ, ಅಂದರೆ ಕನ್ನಡದವ್ರು ಇಲ್ಲ ಅಂತ ಸುಧೀಂದ್ರ ವಿಠಲ್, ನೀನು ಕನ್ನಡದವನಪ್ಪ ನೀನು ಬಂದು ಮಾಡಬೇಕು ಅಂದರು. ಅಲ್ಲೋಗಿ ಸೇವೆ ಮಾಡಿಕೊಂಡು ಅಲ್ಲಿ ನಾನು 12 ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿ ದೇವಾಲಯಕ್ಕೆ ಏನು ಬೇಕೋ ಎಲ್ಲ ಇದು ಮಾಡಿ ನಾನು ಅಲ್ಲಿ ಚೆನ್ನಾಗಾದಮೇಲೆ 1994ರಲ್ಲಿ ಕ್ಲಿಂಟನ್ ಅವರು ಪ್ರೆಸಿಡೆಂಟ್ ಆದರು. ಕ್ಲಿಂಟನ್ ಬಂದಿದ್ದೆ ರಾಮರಾಜ್ಯ ಆಗೋಯಿತು, ಕಂಪ್ಲೀಟ್ ಅಮೆರಿಕಾ 3-3 ಸರ್ಪ್ಲೇಸಲ್ಲಿತ್ತು. ಇದು ಅಮೆರಿಕದಿಂದ ಅಯೋಧ್ಯೆಯ ತನಕದ ಕನೆಕ್ಷನ್ನು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಸಣ್ಣ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದಂಥ ಉಮಾಶಂಕರ ದೀಕ್ಷಿತರು ಇವತ್ತು ಅಮೆರಿಕದಲ್ಲಿ 2 ದೇವಸ್ಥಾನಗಳನ್ನು ನಡೆಸ್ತಾರೆ. ಸಾವಿರಾರು ಜನರಿಗೆ ಅಲ್ಲಿ ಅನ್ನಪ್ರಸಾದ ಆಗುತ್ತೆ ಮತ್ತು ಆ ದೇವಸ್ಥಾನದ ಸುತ್ತಲಿನ ಭಕ್ತರೆಲ್ಲ ಸೇರಿಕೊಂಡು 1 ಕೆಜಿ ಚಿನ್ನವನ್ನು ರಾಮಲಲ್ಲಾನಿಗೆ ಕಳಿಸಿದ್ದಾರೆ. ಇಡೀ ಕಥೆನೇ ಒಂದು ರೀತಿ ರೋಮಾಂಚಕವಾಗಿದೆ ಅಂತ ಹೇಳ್ತಿದ್ದೀನಿ.